नमस्कार कंप्लीट न्यूज के स्वागत नानु चैत्रराज बस नल्लिद्द 30ರಿಂದ 40 ಜನರ ಜೀವವೇ ಹೋಗ್ತಿತ್ತು ರಸ್ತೆ ಗುಂಡಿಗಳಿದ ಬಸ್ ಕತಿ ಏನಾಯ್ತು ಗೊತ್ತಾ ಬೆಚ್ಚಿ ಬೀಳಿಸುತ್ತೆ ಸಿಸಿಟಿವಿಯ ಆ ಭಯಾನಕ ದೃಶ್ಯ ಎರಡು ಅಡಿ ಗುಂಡಿ ಬಿದ್ದ ರಸ್ತೆಗಳಿದ ಬಸ್ ಕತಿ ಏನಾಗಿದೆ ಗೊತ್ತಾ ಬಸ್ ಬದಲು ಕಾರು ಅಥವಾ ಬೈಕ್ ಗುಂಡಿಗಳಿದಿದ್ರೆ ಸಾವೇ ಗತಿ 30ರಿಂದ 40 ಜನರ ಜೀವಕ್ಕೆ ಅಪಾಯ ಆಗಿದ್ರೆ ಯಾರು ಹೊಣೆ ಅನ್ನುವಂತ ಪ್ರಶ್ನೆ ಉದ್ಭವ ಆಗಿದೆ ಮುಖ್ಯಮಂತ್ರಿಗಳೇ ಸಚಿವರೇ ಶಾಸಕರೇ ಇಲ್ಲಿ ನೋಡಿ ಇದು ಯಾವುದೋ ರಾಜ್ಯದ ದೃಶ್ಯ ಅಲ್ಲ ನಮ್ಮ ರಾಜ್ಯದ್ದೇ ಈ ಗುಂಡಿ ಮುಚ್ಚಿಸದಿದ್ರೆ ನಾಳೆ ಸಾವು ಕಟ್ಟಿಟ್ಟ ಬುತ್ತಿ ಮೊದಲು ಈ ರೀತಿಯಾದಂತ ಘಟನೆ ಸಾಕಷ್ಟು ಮರುಕಳಿಸುತ್ತಾ ಇದೆ ಬಸ್ನಲ್ಲಿ ಇದ್ದಂತ 30ರಿಂದ 40 ಜನರ ಜೀವವೇ ಹೋಗ್ತಾ ಇತ್ತು रस्ते बस गति ऐन गोता बेच्ची बीलिसुते सीसीटीवी आ भयानक दृश्य एरडु अडी गुंडी बिद्द रस्ते बस गति ऐनायतु अन्नुवंतदन्न दृश्यद मूलक नावु तोरिस्तीवि बस बदलु कारु अथवा बैक् एनादरु गुंडिगिळिदिद्रे सावु कट्टिट्ट बुत्ति 30ರಿಂದ 40 जनर जीवक्के अपाय आगिद्रे यारु ई होणेयन्न होर्ता इद्रु अन्नुवंत प्रश्ने इदीग सार्वजनिकरल्लि उद्भव आगिदे ಮುಖ್ಯಮಂತ್ರಿಗಳು ಸಚಿವರು ಶಾಸಕರು ಇದನ್ನ ಕಣ್ತೆರೆದು ನೋಡಬೇಕು ಇದ್ಯಾವುದೋ ರಾಜ್ಯದ ದೃಶ್ಯವಲ್ಲ ನಮ್ಮ ರಾಜ್ಯದ್ದೇ ದೃಶ್ಯ ಈ ಗುಂಡಿಯನ್ನ ಮುಚ್ಚಿಸದಿದ್ರೆ ನಾಳೆ ಸಾವು ಕಟ್ಟಿಟ್ಟ ಬುತ್ತಿ ಮೊದಲು ನಿಮಗೆ ಸಿಸಿಟಿವಿ ದೃಶ್ಯವನ್ನ ತೋರಿಸ್ತೀವಿ ನೋಡಿ ಎರಡು ಅಡಿ ಗುಂಡಿಗಳಿದ ಬಸ್ ನಿಯಂತ್ರಣ ಕಳ್ಕೊಂಡಿದ್ ಹೇಗೆ ಅನ್ನುವಂತದನ್ನ ದೃಶ್ಯದ ಮೂಲಕ ತೋರಿಸ್ತಾ ಇದೀವಿ ಗುಂಡಿಗಿಳಿದು ನಿಯಂತ್ರಣ ತಪ್ಪಿದ ಖಾಸಗಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ ಹತ್ತಿದ ಬಸ್ ಉಡುಪಿಯ ಕುಂದಾಪುರ ಕುಂಭಾಶಿ ಬಳಿ ಅಪಘಾತ ನಡೆದಿದೆ ರಾಷ್ಟ್ರೀಯ ಹೆದ್ದಾರಿ 66 ರ ಅವ್ಯವಸ್ಥೆಯಿಂದ ನಡೆದಂತ ಅಪಘಾತ ಇದು ಎರಡು ಅಡಿ ಗುಂಡಿಗಿಳಿದು 100 ಮೀಟರ್ ಹೋಗಿ ಬಸ್ ನಿಂತುಕೊಂಡಿದೆ ಕೂದಲಳೆ ಅಂತರದಲ್ಲಿ ದೊಡ್ಡ ದುರಂತವೇ ತಪ್ಪಿದೆ ಪ್ರಾಣ ಭಯದಲ್ಲಿ ಸಂಚರಿಸುತ್ತಿರುವ ವಾಹನ ಸವಾರರು ಇನ್ನೂ ಎಚ್ಚೆತ್ತುಕೊಳ್ಳದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಉಡುಪಿ ಸಂಸದರು ಶಾಸಕರೇ ಜೀವ ಹೋಗುವ ಮುನ್ನ ಗುಂಡಿಯನ್ನ ಮುಚ್ಚಿಸಿ ಅಂತ ಸಾರ್ವಜನಿಕರು ಬೇಡಿಕೊಳ್ಳುತ್ತಿದ್ದಾರೆ ರಸ್ತೆ ಗುಂಡಿಗಿಳಿದು ನಿಯಂತ್ರಣ ತಪ್ಪಿದೆ ಖಾಸಗಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ ಹತ್ತಿ ಬಸ್ ನಿಂತುಕೊಂಡಿದೆ ಉಡುಪಿಯ ಕುಂದಾಪುರ ಕುಂಭಾಶಿ ಬಳಿ ಈ ಅಪಘಾತ ನಡೆದಿರುವಂತದ್ದು ರಾಷ್ಟ್ರೀಯ ಹೆದ್ದಾರಿ 66 ರ ಅವ್ಯವಸ್ಥೆಯಿಂದ ನಡೆದಂತ ಅಪಘಾತ ಇದು ಎಸೆ ಬಗ್ಗೆ ಸ್ವತಃ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮುತಾರಿಫ್ ತೆಕ್ಕಟೆ ಅವರು ಸ್ಥಳೀಯರಾಗಿರುವರು ನಮಸ್ತೆ ಸರ್ ಮೇಡಂ ನಮಸ್ತೆ ನಮಸ್ತೆ ಸರ್ ಎಷ್ಟೊತ್ತಿಗೆ ಹೇಗಾಯಿತು ಇದು ಈಗ ರಸ್ತೆ ಯಾವ ಪರಿಸ್ಥಿತಿಗೆ ತಲುಪಿದೆ ಅಲ್ಲಿ ಅಲ್ಲ ಮೇಡಂ ಅದು ಹೇಳಬೇಕಾಗಿಲ್ಲ ಇದು ನಡೆದಿರೋದು 1:30 1:15 ಆ ಟೈಮ್ ಅಲ್ಲಿ ನಡೆದಿರೋದು ಮಧ್ಯಾಹ್ನ ರಸ್ತೆ ಬಗ್ಗೆ ಹೇಳಬೇಕಾಗಿಲ್ಲ ಮೇಡಂ ಇಲ್ಲಿ ಏನ್ ಗೊತ್ತಾ ಇಲ್ಲಿ ನ್ಯಾಷನಲ್ ಹೈವೇ ಒಂದು 4-5 ವರ್ಷದಿಂದ ಅಗಲೀಕರಣ ಮಾಡಿದ್ದಾರೆ ಈ ಅಗಲೀಕರಣ ಮಾಡಬೇಕಾದ್ರೆ ನ್ಯಾಷನಲ್ ಹೈವೇನ ಮುಂಚೆ ಸಿಂಗಲ್ ಇತ್ತು ಇವಾಗ ಡಬಲ್ ಮಾಡಿದ್ದಾರೆ ನ್ಯಾಷನಲ್ ಹೈವೇನ ಈ ಅಗಲೀಕರಣ ಮಾಡಬೇಕಾದ್ರೆ ಮುಂಚೆ ಸಿಂಗಲ್ ಇರಬೇಕಾದ್ರೆ ಎರಡು ಕಡೆ ಇದಿತ್ತು ಮೋರಿಗಳಿತ್ತು ನೀರು ನಾವು ಮಳೆಗಾಲ ಇದು ನಮ್ಮ ನಮ್ಮ ಉಡುಪಿ ಅಂದ್ರೆ 3-4 ತಿಂಗಳು ಎಬ್ಬಿ ಮಳೆ ಬರುವಂತದ್ದು ಆ ಮಳೆ ನೀರು ಹೋಗೋಕೆ ಒಂದು ಮೋರಿಗಳಿತ್ತು ಮುಂಚೆ ಇರೋ ಹೈವೇಲಿ ಅವಾಗ NH-17 ಅಂತ ಇತ್ತು ಯಾವಾಗ ಇದು NH ನ ಅಗಲೀಕರಣ ಮಾಡಿದ್ರು NH-66 ಅಂತ ಮಾಡಿದ್ರು ಆಮೇಲಿಂದ ಅವರು ಮೋರಿ ಮಾಡಿಲ್ಲ ಮೇಡಂ ಬರೇ ರಸ್ತೆ ಮಾಡಿದ್ದಾರೆ ಟೋಲ್ ನ ವಸೂಲಿ ಮಾಡ್ತಾ ಇದ್ದಾರೆ ಸರ್ ಈಗ ಈ ಬಸ್ ನೋಡ್ತಾ ಇದ್ರೆ ಆ ದೃಶ್ಯವನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಇಲ್ಲಿ ಚಾಲಕನ ಅಜಾಗರೂಕತೆನ ಅಥವಾ ಮಳೆ ಬಂದಿದ್ರಿಂದ ಖಂಡಿತ ಇಲ್ಲ ಚಾಲಕ ಈಸ್ ಗ್ರೇಟ್ ನಾನು ಹೇಳಬೇಕಂದ್ರೆ ಅಂತ ಒಂದು ಗುಂಡಿ ಅಂತ ನಾನು ದಿನ ತಿರುಗಾಡೋ ಅದೊಂದು ಹೈವೇ ಅದು
ಅಲ್ಲಿ ನೋಡಿದೀನಿ ಎಂತೆಂತ ಗುಂಡಿಗಳಿದೆ ಅಂತ. ಅಂತ ಗುಂಡಿನ ಚಾಲಕ ಪಾಪ ಗೊತ್ತಿಲ್ಲ ರಸ್ತೆ. ಸರ್, ಆ ಸಮಯದಲ್ಲಿ ಮಳೆ ಬಂದಿತ್ತ? ಮಳೆ ಬಂದು ಆ ಗುಂಡಿಗಳಲ್ಲಿ ನೀರು ತುಂಬಿಕೊಂಡಿತ್ತು ಅಂತ ಅನ್ಸುತ್ತೆ. ಸೊ ಅದನ್ನ ಗಮನಿಸದೆ ಈ ರೀತಿಯ ಅವಘಡ ಸಂಭವಿಸಿದ್ಯಾ ಅಂತ? ಅಲ್ಲ, ಮಳೆ 15 ದಿನದಿಂದ ಬರ್ತಾ ಇದೆ ಇಲ್ಲಿ. ಮಳೆ ಇಲ್ಲಿ ಬಿಡುವೇ ಇಲ್ಲ. ಮಳೆ ಎವ್ರಿ ಮಿನಿಟ್ ಬರ್ತಾ ಇದೆ. ನಮ್ಮ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರ್ತಾ ಇದೆ. ಬಟ್ ಪ್ರತಿಯೊಂದು ವೆಹಿಕಲ್ ಗಳು ಇಲ್ಲಿ ಓಡಾಡ್ತಾ ಇದೆ ಮಳೆ ಬಂದ್ರು. ಬಟ್ ಈ ಚಾಲಕನ ಅಜಾಗರೂಕತೆ ಅಂತ ಅಲ್ಲ, ಅದು ಆ ಮಳೆ ಬಂದಾಗ ನಿಂತಾಗ ಆ ಗುಂಡಿನ ನೋಡ್ಕೊಂಡು ಎಷ್ಟೊಂದು ವೆಹಿಕಲ್ ಓಡಾಡಿದೆ, ಲಕ್ಷಾಂತರ ವೆಹಿಕಲ್ ಇಷ್ಟಲ್ಲಿ 15 ದಿನದಲ್ಲಿ. ಬಟ್ ಇವತ್ ಏನಾಗಿದೆ ಅಂದ್ರೆ, ಪಾಪ ಆ ಚಾಲಕ ಮುಂಬೈಯಿಂದ ಬರ್ತಾ ಇದಾರೆ ಮಂಗಳೂರಿಗೆ ಹೋಗ್ಬೇಕು. ಬೆಳಿಗ್ಗೆ ಮುಂಬೈಯಿಂದ ಬಂದಿದ್ ಗಾಡಿ ಮಂಗಳೂರಿಗೆ 10 ಗಂಟೆ ಒಳಗಡೆ ರೀಚ್ ಆಗ್ಬೇಕು. ಪಾಪ ಅವ್ರು 1:30 PM ಇನ್ನು ಮಂಗಳೂರು ತಲುಪಿಲ್ಲ. ಸ್ವಲ್ಪ ವೇಗವಾಗಿದ್ದಾರೆ ಅವರು, ನಾನು ಒಪ್ಕೋತೀನಿ, ನೀವು CCTV ನೋಡಿ, ಅವ್ರು ತುಂಬಾ ವೇಗವಾಗಿದ್ದಾರೆ ಚಾಲಕ. ಬಟ್ ಅದು ಅಲ್ಲ ಮ್ಯಾಟರ್ ಇಲ್ಲಿ. ಒಂದು ಹೈವೇ ಅಂದ ತಕ್ಷಣ ನಮ್ದು ಬೆಂಗಳೂರು ಹಾಸನ ಹೈವೇ ಇದೆ ತಾನೆ, ಹಾಸನ ಬೆಂಗಳೂರು ಹೈವೇ 120, 140, 180 ಓಡಿಸ್ತಾರೆ, ಏನು ಆಗಲ್ಲ. ಬಟ್ ನಮ್ಮ ಉಡುಪಿ ದಕ್ಷಿಣ ಕನ್ನಡದಲ್ಲಿ 80 ಮೇಲೆ ಹೋದ್ರೆ ಅವನು ನರ್ಕಕ್ಕೂ ಸ್ವರ್ಗಕ್ಕೂ ಹೋಗ್ಬೇಕು ಅಂತ ಸ್ಥಿತಿ ಇದೆ ಇಲ್ಲಿ. ಯಾಕಂದ್ರೆ ಇಲ್ಲಿ ಮಳೆಗಾಲದಲ್ಲಿ ನೀರ್ ಹರಿದಾಡಕ್ಕೆ ಮೋರಿಗಳಿಲ್ಲ, ಮೋರಿಗಳು ಮಾಡ್ಲಿಲ್ಲ. ಈ ಹೈವೇ ಮಾಡೋರು ಯಾರು ಕಾಂಟ್ರಾಕ್ಟ್ ತಗೊಂಡವ್ರೆ ಅವ್ರು ಮೋರಿಗಳು ಮಾಡ್ಲಿಲ್ಲ. ಮೋರಿಗಳು ಮಾಡಕ್ ಹೋದ್ರೆ ಅವ್ರಿಗೆ ಒಂದಿಷ್ಟು ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಬರೇ ಹೈವೇ ಅಂತ ಅವ್ನ್ ಮಾಡವ್ರೆ, ಅಲ್ಲಿ ಟೋಲ್ ಗೇಟ್ ನ ಹಾಕ್ಬಿಟ್ಟು ಟೋಲ್ ಅನ್ನ ವಸೂಲಿ ಮಾಡ್ತಾವ್ರೆ. ಓಕೆ ಓಕೆ ಸರ್, ಇದೀಗ ನಾವು ಕೂಡ ಈ ದೃಶ್ಯವನ್ನ ಅಥವಾ ಈ ವಿಷಯವನ್ನ ಸುದ್ದಿ ಪ್ರಸಾರ ಮಾಡಿದೀವಿ, ನೋಡೋಣ ಯಾವ ರೀತಿಯಾಗಿ ತನಿಖೆ ಆಗುತ್ತೆ ಅಂತ. ಈಗ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ಯಾವ ರೀತಿಯಾಗಿ ರಣಭೀಕರವಾಗಿದೆ ಆ ಒಂದು ದೃಶ್ಯ ಅನ್ನುವಂಥದ್ದನ್ನ. ಸಹಜವಾಗಿ ಅಲ್ಲೇ ಮಳೆ ಬರ್ತಾ ಇದೆ, ಸೊ ರಸ್ತೆ ಗುಂಡಿಗಳು ಆಲ್ಮೋಸ್ಟ್ ನೀರಿನಿಂದ ತುಂಬಿಕೊಂಡಿತ್ತು. ಇದನ್ನ ಗಮನಿಸಿದಂತಹ ಚಾಲಕ ಅತಿ ವೇಗವಾಗಿ ಬಂದು ಈ ರೀತಿಯಾದಂತಹ ಅಪಘಾತ ಸಂಭವಿಸಿದೆ. ಆ ದೃಶ್ಯವನ್ನ ಕೂಡ ನಿಮ್ಗೆ ನ್ಯೂಸ್ 18 ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದೀವಿ.